ರೈತರು ಎಲ್ಲರೂ ಸೇರಿ ಸಭೆಯ ಮಾಡೋಣ, ಗ್ರಾಮದ ರೈತರು ಎಲ್ಲರೂ ಸೇರಿ ಸಭೆಯ ಮಾಡೋಣ, ಮಣ್ಣು ನೀರಿನ ರಕ್ಷಣೆ ಬಗ್ಗೆ ಯೋಜನೆ ಮಾಡೋಣ, ಮಣ್ಣು ನೀರಿನ ರಕ್ಷಣೆ ಬಗ್ಗೆ ಯೋಜನೆ ಮಾಡೋಣ. ನಮಸ್ಕಾರ ರೀ. ನಮಸ್ಕಾರ. ಈಗ ಚೌಳಿ ಎಷ್ಟು ವರ್ಷದಿಂದ ಹಾಕ್ತೀರಿ? ಈಗ ನಾಲ್ಕು ವರ್ಷದಿಂದ ಹಾಕ್ತಿದ್ರು. ನಾಲ್ಕು ವರ್ಷದಿಂದ ಹಾಕ್ತೀರಿ? ಯಾವ ನಾಲ್ಕು ವರ್ಷದಿಂದ ಇದೇ ರೀತಿ ಬಂದಿತ್ತು ಚೌಳಿ ಅಥವಾ ಇದೇ ರೀತಿ ಬಂದಿಲ್ರಿ? ಇದು ವರ್ಷ ಈ ಟೈಮ್ದಲ್ಲಿ ಸರಿಯಾಗಿ ಬರಂಗಿಲ್ಲ, ಅದು ಥಂಡಿ ಸಂಬಂಧ ಬರಂಗಿಲ್ರಿ, ಮಜ್ಜಿ ಹೋಗ್ಬೋದೈತಿ. ಈ ವರ್ಷ ಚೆನ್ನಾಗಿ ಬರಾಕ ನೀವ್ ಏನ್ ಮಾಡಿದಿರಿ? ನಾವೆಲ್ಲ ಸ್ಪ್ರೇ ಮಾಡಿದೇವ್ರಿ. ಅದು ನೀವು ತರಿಸ್ಕೊಡ್ತೀರಿ ಯಾವ ರೀತಿ ಸ್ಪ್ರೇ ಮಾಡ್ಬೇಕು ಅನ್ನೋದು? ಹಂಗ ಬೇಕ್ರಿ, ಸಾವಲ್ ಪುಡಿ ಬೇಕ್ರಿ, ನೀರ್ ಬೇಕ್ರಿ. ಔಷಧ ಹೊಡೆದೇವ್ರಿ, ಹೋಗಿದ್ರಿ ಕಲ್ಲಿಂಗ್ರಿ ಅದ ತರ ಇದ್ದುದ್ರೆ ಪುಡಿ ಮಾಡಿದೇವ್ರಿ. ಯಾಕಂದ್ರ ರೀ ಇದು ಕರಗಂಗಿಲ್ರಿ, ಲವ್ಕರ ಕರಗೋದಿಲ್ರಿ. ಇದು ಕಲ್ಲಿಂಗ್ ಅಂದ್ರೆ ನಾವು ಅಡಿಗೆಗೆ ಅದು ಉಪಯೋಗಿಸ್ತೇವೇನ್ರಿ? ಉಪಯೋಗಿಸ್ತೇವ್ರಿ, ಇದನ್ನ ಉಪ್ಪಿನಕಾಯಿಗೆ ಅದ ನಡೀತಿತ್ರಿ. ಇದ ಸಿಗ್ತೈತ್ರಿ? ಇದ ರಾಯಬಾಗದಾಗ ಸಿಗ್ತೈತ್ರಿ, ಗುರಂತಿ ಅಂಗಡಿ ಇತ್ತಲ್ಲ ಅಂತಾರಲ್ಲ ಅದ ಅಂಗಡಿಯಾಗ ಸಿಗ್ತೈತ್ರಿ. ಸಾವನ್ ಪುಡಿ ರೀ, ಈ ಸೋಪಿನ ಪುಡಿ ಇದ ಆಗ್ಬೇಕಾ ಅಥವಾ ಬೇರೆ ಬೇರೆ ಇದ್ರ ನಡೀತೈತ್ರಿ? ಎಲ್ಲ ನಡೀತೈತ್ರಿ, ಸೋಪಿನ ಪುಡಿ ಅಂದ್ರೆ ನಡೀತೈತ್ರಿ. ಈ ತರ ಇದ್ರಿ, ಇದ ಆರ್ ಲೀಟರ್ ನೀರ್ ಬೇಕ್ರಿ. ಇದು ಎಷ್ಟು ಗ್ರಾಮ್ ಹಾಕ್ತಿರಿ? ಇದು 32 ಗ್ರಾಮ್ ರೀ. 32 ಗ್ರಾಮ್ ಕಲ್ಲಿಂಗ್ ಹಾಕ್ತಿರಿ? 32 ಗ್ರಾಮ್ ಇತ್ರಿ. ಇದ ಇದ ಬುಟ್ಟಿಯಲ್ಲಿ ಹಾಕ್ತೇವ್ರಿ. ಹಿಂಗ ಇದು 3 ಚಮಚ ಐತ್ರಿ. ಸಣ್ಣ ಚಮಚ ಇತ್ತಂದ್ರ ರೀ 4 ಚಮಚ ಹಾಕ್ಬೇಕ್ರಿ. ಚಮಚ ದೊಡ್ಡದೈತ್ರಿ 3 ಚಮಚ ಹಾಕ್ಬೇಕ್ರಿ. ಸಾಬನ್ ಪುಡಿ 16 ಗ್ರಾಮ್ ರೀ. 16 ಗ್ರಾಮ್ ಸಾಬನ್ ಪುಡಿ? 16 ಗ್ರಾಮ್ ಅವ್ರಿ, 2 ಚಮಚ ಹಾಕ್ಬೇಕ್ರಿ. ಇದ ಈಗ ಬುಟ್ಟಿಯಲ್ಲಿ 4 ಲೀಟರ್ ನೀರ್ ಹಾಕ್ರಿ. ಎರಡು ಲೀಟರ್ ಆಯ್ತ್ರಿ, 3 ಲೀಟರ್ ಆಯ್ತ್ರಿ, 4 ಲೀಟರ್ ಆಯ್ತ್ರಿ. ಅದು ಕರಗಿಸ್ಬೇಕ್ರಿ ಅದನ್ನ. ಐದು ನಿಮಿಷ ರೀ, 5 ನಿಮಿಷ ಕರಗುತ್ತಾನ. ಈ ರೀತಿ ಪಂಪ್ ಇದಲ್ರಿ, ಅದನ್ನ ನೀರನ್ನು ಹಾಕಿವ್ರಿ. ಬೇರೆ ಬೇರೆ ಔಷಧ ಹಾಕಿದ್ದಾರೆ, ಅದಕ್ಕೆ ಈಗ ಸ್ವಚ್ಛ ಹಿಂಗೆ ತೊಳಿತೇವ್ರಿ. 2 ನಿಮಿಷ ರೀ, ತೊಳೆದ ಮೇಲೆ ಅದು ಔಷಧ ತಯಾರು ಮಾಡಿದ ಇದರಲ್ಲಿ ಹಾಕ್ತೇವೆ. ಇನ್ನು 12 ಲೀಟರ್ ಹಾಕ್ಬೇಕ್ರಿ ನೀರ. ಹದಿನಾರು ಲೀಟರ್ ಆಗ್ಬೇಕ್ರಿ ಇದು. ಬೇರೆ ಬೇರೆ ಬೆಳೆಗಳಿಗೂ ಏನಾದ್ರೂ ರೋಗಗಳು ಕಂಡು ಹಿಡಿದು ಇದೇ ರೀತಿ ಹೊಡಿತೀರೇನ್ರಿ? ಇದೇ ರೀತಿ ಹೊಡಿತೇವ್ರಿ. ಯಾವ್ಯಾವ ಬರ್ತಾವ್ರಿ? ಮಜ್ಜಿಗೆ ರೋಗ ಬರ್ತೈತ್ರಿ, ಕರಿಜಿಗೆ ಬರ್ತೈತ್ರಿ, ಬಿಳಿ ಜಿಗಿ ಬರ್ತೈತ್ರಿ, ಥಂಡಿಗೆ ಗಿಡ ಎಲ್ಲ ಮುಟ್ಟಿರೋದಂಗ ಆಗ್ತಾವ್ರಿ. ಇವೆಲ್ಲ ರೋಗಗಳಿಗೆ ಇದನ್ನ ಹೊಡಿಬಹುದ್ರಿ? ಹೊಡಿಬಹುದ್ರಿ. ಸರಿ ಗಿಡಗಳ ಸರಿ ಬಂದಿಲ್ಲ, ಉದುಪನ್ನು ಬಂದಿಲ್ರಿ. 4 ವರ್ಷದಿಂದ ಬೆಳೆ ಮಾಡತ್ತಾ ಇದೀವ್ರಿ. ನಾಟಿ ಇಲ್ರಿ, ಉದುಪನ್ನ ತಕ್ಕೊಂದೇ ಇಲ್ರಿ, ಹತ್ರದ ತಕ್ಕೊಂದೇ ಇಲ್ರಿ. ಈ ವರ್ಷ ರೀ ಥಂಡಿ ದಿನಕ ಹಾಕಿದೇವ್ರಿ, ಹಾಕಿದ್ವು ಔಷಧ ಸ್ಪ್ರೇ ಮಾಡಿದೇವ್ರಿ. ಎಲ್ಲ ಸರಿ ನಾಟಿದ್ರಿ, ಒಂದು ಮಡಿಗೆ 2 ಕೆಜಿ ಉದುಪನ್ನ ತಕ್ಕೊಂಡೇವ್ರಿ ನಾವು. ಇದರಿಂದ ಲಾಭ ಅನಿಸೈತ್ರಿ ನಮ್ಗ್ರಿ. ಪೇಟೆಯಲ್ಲಿ 20 ರೂಪಾಯಿ ಪಾವು ಕಿಲೋ ಐತ್ರಿ, ಈಗ ಕೆಜಿಗೆ 80 ರೂಪಾಯಿ ಐತ್ರಿ. ಈಗ ಕೆಜಿಗೆ 80 ರೂಪಾಯಿ ಐತ್ರಿ ಈಗ.
ಖರ್ಚು ಕಮ್ಮಿ ಆಗೈತ್ರಿ, ಉತ್ಪನ್ನ ಚಲೋ ಬಂದೈತ್ರಿ. ಪಾವು ಕಿಲೋ ಬೀಜ ತಂದು ಹಾಕಿದ್ರಿ, ಹತ್ತು ಮಡಿಗ್ರಿ. ಪಾವು ಕಿಲೋಕ್ಕೆ ಎಷ್ಟು ರೀ ರೊಕ್ಕ? ಅದ 70 ರೂಪಾಯಿ ಐತ್ರಿ ಪಾವು ಕಿಲೋ. 70 ರೂಪಾಯಿ? ಹ್ಮ್, 70 ರೂಪಾಯಿ ಐತ್ರಿ. ಔಷಧ ಸ್ಪ್ರೇ ಮಾಡಾಕತ್ತೀರಿ? ಔಷಧ ನಮ್ಮಂದ್ರೆ ಒಟ್ಟು ಒಂದ್ 50 ರೂಪಾಯಿ ಇಷ್ಟು ಖರ್ಚು ಆಗಿರ್ಬೋದ್ರಿ. ಹಿಂಗಿದ ಔಷಧ 2 ಸಲ ಹೊಡೆದೇವ್ರಿ. ಅದು 40 ಹಿಡ್ಕೊಂಡು 50 ತನ ಇಷ್ಟು ಖರ್ಚು ಐತ್ರಿ. 2 ಸಲ ಆಗೈತ್ರಿ. ಔಷಧಿ ಖರ್ಚು, ಆಮೇಲೆ 70 ರೂಪಾಯಿ ಬೀಜ ಖರ್ಚ್ರಿ. ನೀಲವ ಮಾದೇವ್ ಮಾಡಿರಿ. ಇರೋದು ಮಾಳೆ ತೋಟದಲ್ಲಿ, ನಮ್ದು ಊರ ಇರೋದು ಎಡ್ರಾಮ್. ಮಹಿಳಾ ಕಿಸಾನ್ ಯೋಜನೆ ಲಕ್ಷ್ಮಿ ಮಹಿಳಾ ಕಿಸಾನ್ ಸಂಘ ಮಾಡಿದೇವ್ರಿ. ಎತ್ತರ ಸಂಬಂಧಪಟ್ಟಂಗ ಪಿಕ್ಚರ್ ತೋರಿಸ್ತಾರೆ? ಇದು ಬೆಳೆ ಸಂಬಂಧ ರೀ. ಬೆಳೆ ಮೇಗಿಂದ್ರಿ ಔಷಧಗಳು ತಯಾರು ಮಾಡೋದ್ರಿ, ದನಗಳಿಗೆ ಔಷಧ ತಯಾರು ಮಾಡೋದ್ರಿ. ಇದೆಲ್ಲ ಚೌಳಿ ಬೆಂಡಿ ಈ ತರ ಎಲ್ಲ ಮಾಡ್ತಾರ್ಲೆ, ಅದ ಔಷಧ ಸಂಬಂಧ ಇದೆಲ್ಲ ತೋರಿಸಿದ್ರಿ. ನನ್ನ ಹೆಸರು ಅಶ್ವಿನಿ ಕುಮಾರ್ ಸುತ್ತಾರ್ ರೀ. ಸಿಆರ್ಪಿ ಅಂತ ಕೆಲಸ ಮಾಡತ್ತೀವ್ರಿ. ವಾರ ಮೀಟಿಂಗ್ ಮಾಡ್ತೀವಿ. ಈಗ ಫಸ್ಟ್ ಹೋದ್ಮೇಲೆ ನಾವು ಎಲ್ಲ ಸದಸ್ಯರಿಗೂ ರೌಂಡ್ ಕುಣಿಸ್ತೇವ್ರಿ. ಆಮೇಲೆ ಸ್ವಾಗತ ಹಾಡುಗಳನ್ನ ಕಲಿಸ್ತೇವ್ರಿ, ಮತ್ತ ವಿಡಿಯೋ ಮುಖಾಂತರ ಅವ್ರಿಗೆ ತರಬೇತಿ ಕೊಡ್ತೇವ್ರಿ. ದನಗಳ ಬಗ್ಗೆ, ಕೃಷಿ ಬಗ್ಗೆ ಅವ್ರಿಗೆ ಖರ್ಚು ಕಮ್ಮಿ ಆಗ್ಬೇಕು, ಮತ್ತ ಆದಾಯ ಅವ್ರ ಹೆಚ್ಚು ಆಗ್ಬೇಕ್ರಿ ಅವ್ರಿಗೆ ಆದಾಯ ರೀ. ಔಷಧಿ ಮಾಡಿ ತೋರಿಸಿದ್ರಲ್ಲ, ಆ ರೀತಿ ನಿಮ್ಮಲ್ಲಿ ಇರ್ತಕ್ಕಂತ ಸಂಪನ್ಮೂಲಗಳನ್ನ ಉಪಯೋಗಿಸ್ಕೊಂಡು ಸಣ್ಣ ಸಣ್ಣ ಪ್ರಯೋಗಗಳನ್ನ ಮಾಡೋದ್ರ ಮುಖಾಂತರ ನಿಮ್ದು ಖರ್ಚನು ಕಡಿಮೆ ಆಗ್ತೈತಿ, ಅದೇ ರೀತಿ ಆದಾಯನು ಜಾಸ್ತಿ ಆಗ್ತೈತಿ ನಿಮ್ಗೆ. ಈಗ ನೀಲವ್ ಅವರು ನೋಡಿದ್ರಲ್ಲ, ಔಷಧಿ ಮಾಡ್ಕೊಂಡಿರೋ ಪ್ರಕಾರ ನೋಡಿದ್ರ ಅವ್ರದ್ದು ಪಾವು ಕಿಲೋ ಬೀಜಿಗೆ ಕೇವಲ 70 ರೂಪಾಯಿ ಕೊಟ್ರು, ಆಮೇಲೆ ಕಸದ ಅಂತ ಹಿಡಿದ್ರ ಒಂದ್ 600 ರೂಪಾಯಿ ಖರ್ಚು ಮಾಡಿದ್ರು. ಅವ್ರು ಟೋಟಲಿ 730 ರೂಪಾಯಿ ಖರ್ಚು ಮಾಡಿದ್ರು. ಅವ್ರಿಗೆ ಆದಾಯ ಬಂದಿದ್ದು 6400 ರೂಪಾಯಿ. ಅಂದ್ರೆ ಅವ್ರಿಗೆ ಲಾಭ ಎಷ್ಟು ಉಳಿತಪ್ಪ ಅಂತಂದ್ರೆ 5500 ರಿಂದ 5600 ತನಕ ಅವ್ರಿಗೆ ಲಾಭ ಉಳಿತು. ಅದೇ ರೀತಿ ನೀವೆಲ್ಲ ಇದೇ ರೀತಿ ಸಣ್ಣ ಸಣ್ಣ ಪ್ರಯೋಗಗಳನ್ನ ಮಾಡಿ ಆದಾಯಗಳನ್ನ ಹೆಚ್ಚಿಸಿಕೊಳ್ಳಿ ಅಂತ ಹಾರೈಸ್ತೀವಿ.